ಅಂತೂ ಹೀ ಈಸ್ ಅಮೇಝಿಂಗ್ ಸ್ಟಾರ್, ಸೊ ಎಲ್ಲ ಕಡೆ ಮಿಂಚ್ತಾ ಇದ್ದಾರೆ. ಸೊ ನಿಮ್ಮ ಅವರ ಆನ್ ಸೆಟ್ ಅಲ್ಲಿ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ನಿಮ್ಮ ಅವರ ಸೀಕ್ವೆನ್ಸ್ ಇತ್ತ, ಸೊ ಹೌ ಸಪೋರ್ಟಿವ್ ಹೀ ಈಸ್ ಅಂತ. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಐ ಆಮ್ ದ ಬಿಗ್ಗೆಸ್ಟ್ ಫ್ಯಾನ್ ಜಗಪತಿ ಬಾಬು ಅವರು. ನಾನು ಇರೋ ಮೂವಿಲಿ ಅವರು ಇದ್ದಾರೆ ಅಂತ ನನಗೆ ಗೊತ್ತಾದ್ಮೇಲೆ ಐ ವಾಸ್ ಶಾಕ್ಡ್ ಆ್ಯಂಡ್ ಐ ಆಮ್ ಅ ವೆರಿ ವೆರಿ ಬಿಗ್ ಫ್ಯಾನ್ ಆಫ್ ಹಿಮ್. ಮೀಟ್ ಮಾಡಿದ ತಕ್ಷಣ ನಾನು ಏನು ಹೇಳಬೇಕು, ನಾನು ಏನು ಮಾತಾಡಬೇಕು, ನೋಡಬೇಕಾ ಕಣ್ಣಲ್ಲಿ ನೋಡಬೇಕಾ ನೋಡಬಾರ್ದ ಅಂತ ಐ ವಾಸ್ ಸೋ ನರ್ವಸ್. ಬಟ್ ಹೀ ಈಸ್ ಸೋ ಕೈಂಡ್, ಹೀ ಸೋ ನೈಸ್, ಹೀ ಸೋ ಡೌನ್ ಟು ಅರ್ತ್. ಅವ್ರು ಅಷ್ಟು ಎಲ್ಲ ಲ್ಯಾಂಗ್ವೇಜಸ್ಸಲ್ಲಿನೂ ಅವ್ರು ತುಂಬ ದೊಡ್ಡ ಪಾತ್ರಗಳು ಮಾಡಿದ್ದಾರೆ. ಆ್ಯಂಡ್ ಹೀ ಸೋ ಗ್ರೌಂಡೆಡ್, ಹೀ ಸೋ ಹಂಬಲ್ ಆ್ಯಂಡ್ ಕೈಂಡ್. ಆ್ಯಂಡ್ ನನ್ನ ಅವ್ರ ಜೊತೆ ಓನ್ಲಿ ಒಂದು ಸೀನ್ ಇತ್ತು. ನಾನು ತರುಣ್ ಸರ್ಗೆ ಹೇಳ್ತಾ ಇದ್ದೆ, ಪ್ಲೀಸ್ ಇನ್ನೊಂದು ಸೀನ್ ಕೊಟ್ಬಿಡಿ, ಇನ್ನೊಂದು ಸೀನ್ ಕೊಟ್ಬಿಡಿ. ಬಟ್ ಒಂದೇ ಸೀನ್ ಇತ್ತು. ನಾನು ಏನು ಹೇಳಬೇಕು, ಏನು ಮಾತಾಡಬೇಕು, ನಾನು ಫ್ಯಾನ್ ಆಗಿ ಆ್ಯಕ್ಟ್ ಮಾಡಬೇಕಾ ಅಂದರೆ ಆರ್ಟಿಸ್ಟ್ ಥರ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಐ ವಾಸ್ ಜಸ್ಟ್ ಕಂಪ್ಲೀಟ್ಲಿ ಕನ್ಫ್ಯೂಸ್ಡ್. ಬಟ್ ಐ ಹ್ಯಾವ್ ಟು ಸೇ, ಅವರು ನನಗೆ ಇಮ್ಮಿಡಿಯೇಟ್ ಆಗಿ ಅವರು ಅಷ್ಟು ಗ್ರೌಂಡೆಡ್ ಆಗಿದ್ದಾರೆ, ಅಷ್ಟು ಡೌನ್ ಟು ಅರ್ತ್ ಆಗಿದ್ದಾರೆ. ಅವ್ರು ನನಗೆ ಇಮ್ಮಿಡಿಯೇಟ್ ಆಗಿ ಆ ಕಂಫರ್ಟ್ ಕೊಟ್ಟರು. ಆ್ಯಂಡ್ ಅವ್ರ ಎಲ್ಲ ಲ್ಯಾಂಗ್ವೇಜಸ್ಸಲ್ಲಿ ಹೀ ಈಸ್ ಅ ವೆರಿ ವೆರಿ ಬಿಗ್ ಆ್ಯಕ್ಟರ್. ಸೊ ಅವ್ರ ಜೊತೆ ನನಗೆ ಈ ಚಾನ್ಸ್ ಸಿಕ್ಕಿದೆ, ನನ್ನ ಫಸ್ಟ್ ಮೂವಿಯಲ್ಲಿ ಚಾನ್ಸ್ ಸಿಕ್ಕಿದೆ ಅಂತ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಆ್ಯಂಡ್ ನಾನು ಹೇಳಬೇಕು, ಐ ಹೋಪ್ ಐ ಗೆಟ್ ದ ಚಾನ್ಸ್ ಟು ವರ್ಕ್ ವಿತ್ ಹಿಮ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ಫರ್ಗೆಟಬಲ್ ಮೆಮೊರೀಸ್ ಅಂದ್ರೆ ಐ ಥಿಂಕ್ ಫಸ್ಟ್ ಡೇ ಮೀಟ್ ಮಾಡುವಾಗ ಸೆಕೆಂಡ್ ಡೇ ಅವರು ಒಂದು ಫೀಸ್ಟ್ ಇಟ್ರು, ಆಂಧ್ರ ಫುಡ್ ಸೀ ಫುಡ್ ಫೀಸ್ಟ್ ಇಟ್ರು. ಆ್ಯಂಡ್ ನನಗೆ ಏನಂದ್ರೆ ನಾನು ಡಯಟ್ ಮಾಡ್ತಾ ಇದ್ದೀನಿ, ತಿನ್ಬೇಕಾ ಬೇಡ ಅಂತ. ಬಟ್ ಐ ಸೆಡ್ ಜಗಪತಿ ಬಾಬು ಅವ್ರು ಕೊಟ್ಟಿದ್ದಾರೆ, ಐ ಏಟ್ ಫುಲ್ ಹೋಲ್ ಹಾರ್ಟೆಡ್ಲಿ. ನಾನು ತಿಂದೆ ಆ ಸೀ ಫುಡ್, ಪ್ರಾನ್ಸ್ ಫಿಶ್ ಕ್ರ್ಯಾಬ್ ಎಲ್ಲ ಆಂಧ್ರ ನೇಟಿವ್ ಫುಡ್. ಆ್ಯಂಡ್ ಇಟ್ ವಾಸ್ ದ ಬೆಸ್ಟ್ 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 ಫುಡ್. ನನಗೆ ತುಂಬ ತುಂಬ ನಾನು ತುಂಬ ಎಂಜಾಯ್ ಮಾಡಿದ್ದೆ. ಆ್ಯಂಡ್ ಅವ್ರದ್ದು ಆ ಕೈಂಡ್ನೆಸ್, ನಮ್ಮೆಲ್ಲ ನೋಡ್ತಾ ಇದ್ರು ಅವ್ರು ನಾವು ತಿಂತಾ ಇದ್ದೀವಿ, ಆ ಇಂಟರ್ಯಾಕ್ಷನ್ ಊಟ ಬಗ್ಗೆ, ಇಟ್ ವಾಸ್ ಅಮೇಝಿಂಗ್.